Indrajit Lankesh ke Nikara Nikara Indrajit Lankesh ke Nikara Nikara Captain Challenging Star Darshan aur bagge avayana kari helikegalannu kudutirva Indrajit Lankesh ke Nikara Nikara ivattu ella pratiyobru Darshan sir aur bagge avayana kari ಏನು ಡಾಕ್ಯುಮೆಂಟ್ ಇಲ್ದಿರಾ ಒಂದು ಆರೋಪಗಳನ್ನ ಮಾಡ್ತಾ ಇರೋದು. ನೀವು ಈಗಾಗಲೇ ಎಲ್ಲರೂ ನೋಡ್ಕೊಂಡು ಬಂದಿದ್ದೀವಿ. ಏನು ಒಂದು ಡಾಕ್ಯುಮೆಂಟ್ ಇಲ್ದಿರಾ ಒಂದು ಆರೋಪ ಮಾಡ್ತಾ ಇದ್ದಾರೆ ಇಂದ್ರಜಿತ್ ಲಂಕೇಶ್ ಅವರು. ಏನು ಅಂತಂದರೆ ಅದು ಯಾವುದೋ ಒಂದು 25 ಕೋಟಿ ದರ್ಶನ್ ಅವ್ರ ಬಗ್ಗೆ ಲೋನ್ ತೊಗೊಂತವ್ರೆ ಅನ್ನೋ ಒಂದು ಆರೋಪ. ಫಸ್ಟು ಆ ಒಂದು ಇಶ್ಯೂ ಬೆಳಕಿಗೆ ಬಂತು ಎಲ್ಲ ಮೀಡಿಯಲ್ಲೂ. ಅದ್ರ ಬಗ್ಗೆ ಹೋಗಿ ದರ್ಶನ್ ಸರ್ ಕಂಪ್ಲೇಂಟ್ ಖುದ್ದು ಹೋಗಿ ನ್ಯಾಯ ರೀತಿಯಲ್ಲಿ ನ್ಯಾಯಬದ್ಧವಾಗಿ ಏನು ಮಾಡಬೇಕು ಅದನ್ನು ಕಂಪ್ಲೇಂಟ್ ಅಂತ ಲಾಂಚ್ ಮಾಡಿದ್ರು. ಅದ್ರ ಬಗ್ಗೆ ತನಿಖೆ ಮಾಡೋದು ಬಿಟ್ಟು ಇದು ಯಾರೋ ಇಂದ್ರಜಿತ್ ಲಂಕೇಶು, ಅವನಿಗೇನು ಮಾಡೋ ಬೇರೆ ಕೆಲಸನೇ ಇಲ್ಲ ಅಂತ ಕಾಣಿಸುತ್ತೆ. ಬರೀ ಪಬ್ಲಿಸಿಟಿ ಗಿಮಿಕ್ ಅನಿಸುತ್ತೆ. ಮಜಾ ಟಾಕೀಸಲ್ಲಿ 150 ಎಪಿಸೋಡ್ ಏನೋ ಮಾಡ್ದ, ಜೋಕರ್ ಥರ ಕುತ್ಕೊಂಡು ನಗ್ತಾ ಇದ್ದ, ಅಲ್ಲಿ ಪಬ್ಲಿಸಿಟಿ ಸಿಗಲಿಲ್ಲ ಅನಿಸುತ್ತೆ. ಇವತ್ತು ನಮ್ಮ ಬಾಸ್ ದರ್ಶನ್ ಬಾಸ್ ಅವ್ರ ಬಗ್ಗೆ ಹೆಸರು ಎತ್ಕೊಂಡ್ರೆ ಫ್ರೀ ಪಬ್ಲಿಸಿಟಿ ಸಿಗುತ್ತೆ ಅಂತೇಳಿ ಏನು ಮೈಸೂರಲ್ಲಿ ಒಂದು ಸಪ್ಲೈಯರ್ ಕೊಡಿದ್ರು, ಅವಹೇಳನ ಕಾರ್ಯಲ್ಲಿ ಬೈದರು ಅಂತೇಳಿ ಸುಳ್ಳು. ಸೊ ಏನು ಅದಕ್ಕೆ ಇದಿಲ್ದಿರಾ ಆರೋಪಗಳನ್ನ ಹೊರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಅದೇ ಒಂದು ಇದರಲ್ಲಿ ಸರ್ವರ್ ಆಗಿ ಅವರು ಕೆಲಸ ಮಾಡೋವರು ಆ ಹೋಟ್ಲಲ್ಲಿ 12 ವರ್ಷದಿಂದ ದರ್ಶನ್ ಬಾಸಿಗೆ ಗೊತ್ತು. ಯಾವಾಗಲೇ ಆಗಲಿ ಅವ್ರು ಹೋಗಬೇಕು ಅಂದರೆ ಮುಂಚೆ ಆ ಸಪ್ಲೈಯರ್ಗೆ ಫೋನ್ ಮಾಡಿ ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಹೋಗೋಷ್ಟು ಬಾಂಧವ್ಯ ಅವ್ರ ಮಧ್ಯ ಇದೆ. ಅವ್ರು ಹೇಳಿದ ಮೇಲೆ ಹಂಗೊಡಿದ್ರು ಹಿಂಗೊಡಿದ್ರು ಅಂದಮೇಲೆ ಅವರೇ ಸ್ವತಃ ಸಪ್ಲೈಯರ್ ಬಂದುಬಿಟ್ಟು ಒಂದು ಇದು ಕೊಟ್ಟರು ಮೀಡಿಯಾ ಮುಂದೆ ಬಂದುಬಿಟ್ಟು ಮಾಸ್ಕ್ ಎಲ್ಲ ತೆಗೆದು ತೋರಿಸಿದ್ರು. ಎಲ್ಲಿ ಹೊಡೆದಿದ್ದೀರಾ ತೋರಿಸಿ, ನಮ್ಗೆ ಹೊಡೆದಿಲ್ಲ ದರ್ಶನ್ ಅವರು, ನಮಗೆ ಅವ್ರಿಗೆ ಒಳ್ಳೆ ಬಾಂಧವ್ಯ ಇದೆ ಅಂತ ಮೊದಲನೇ ಆರೋಪ. ಆಮೇಲೆ ಇನ್ನೊಂದು ಬಂದು ಅವ್ರನ್ನ 5 ವರ್ಷ ಬ್ಯಾನ್ ಮಾಡಬೇಕು, ಇಂಡಸ್ಟ್ರಿಯಿಂದ ಕೈ ಬಿಡಬೇಕು. ಇದೆಯಾ ಇವ್ರಿಗೆ ತಾಕತ್ತು 5 ವರ್ಷದಿಂದ ಬ್ಯಾನ್ ಮಾಡೋ ಅಂತ ತಾಕತ್ತು ಇಂದ್ರಜಿತ್ ಲಂಕೇಶ್ಗಿದೆಯಾ? ಮೊದಲನೇ ಪ್ರಶ್ನೆ. ಅವ್ರೇನಾದರೂ ಅಲ್ಲ, ಅವ್ರ ಬ್ಯಾನ್ ಅಲ್ಲ, ಬ್ಯಾನರ್ ಕೂಡ ಮುಟ್ಟಕ್ಕೆ ಬಿಡಲ್ಲ ನಾವು. ಯಾಕೆ ಅಂತಂದರೆ, ಯಾಕೆ ಈ ಅಭಿಮಾನ ಯಾಕೆ ಉಟ್ಕೊಂಬಂದಿದೆ ಅಂತಂದರೆ, ಮೊದಲನೇದಾಗಿ ಅವರ ಸಮಾಜ ಪರ ಕೆಲಸಗಳು. ಅವ್ರ ಹೀರೋ ಆಗಿ ಒಂದು ಮಟ್ಟದಲ್ಲಿ ವಿಶ್ವಾಸದಲ್ಲಿ ನಾವು ಅಭಿಮಾನ ಪಟ್ಟರೆ ಅವರ ರಿಯಲ್ ಕ್ಯಾರೆಕ್ಟರ್ಗೆ ನಾವೆಲ್ಲ ಅಭಿಮಾನಿಗಳು ಕಂಪ್ಲೀಟಾಗಿ ಸಿದಾ. ಯಾಕೆ ಅಂದರೆ ಅವರು ಮಾಡ್ತಾ ಇರೋವಂಥ ಸಮಾಜಮುಖಿ ಕೆಲಸಗಳಲ್ಲಿ, ಅದು ಎಕ್ಸಾಂಪಲ್ಲು ಮೊದಲನೇ ಅಲೆಯಲ್ಲಿ, ಕರೋನಾ ಮೊದಲನೇ ಅಲೆಯಲ್ಲಿ ಆಗ್ಬೋದು, ಎರಡನೇ ಅಲೆಯಲ್ಲಿ ಆಗ್ಬೋದು, ಮೈಸೂರಲ್ಲಿ ಇಡೀ ರಾಜ್ಯಾದ್ಯಂತ ಅವ್ರ ಫ್ಯಾನ್ಸು ಮೈಸೂರಲ್ಲಿ ಎಸ್ಪೆಷಲಿ ದರ್ಶನ್ ಸರು ಕಂಟಿನ್ಯೂಸ್ ಆಗಿ ಒಂದು ದಿನ ಬಿಡ್ದಿರಾ, ಎಷ್ಟು ದಿನ ಲಾಕ್ಡೌನ್ ಇತ್ತು ಅಷ್ಟು ದಿನ ಅನಾಥದರಿಗೆ ಅಸಹಾಯಕರಿಗೆ ಸಮಾಜದಲ್ಲಿ ಊಟ ನೀಡಿದ್ದಾರೆ. ಅದೇ ರೀತಿ ಪ್ರಾಣಿ ಪಕ್ಷಿಗಳನ್ನ ಮೊನ್ನೆ ಎಲ್ಲರಿಗೂ ಗೊತ್ತಿದೆ, ಒಂದು ನಿಮಿಷ ಬೈಟು ಅವರೇನು ಇನ್ನೇನು ಪಬ್ಲಿಸಿಟಿ ಕೊಡಲಿಲ್ಲ, ಒಂದೇ ಒಂದು ನಿಮಿಷ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಬಿಟ್ಟರು. ಬರೀ ಮನುಷ್ಯರೇ ಅಲ್ಲ ಸಂಕಷ್ಟದಲ್ಲಿರೋದು, ಪ್ರಾಣಿ ಪಕ್ಷಿಗಳು ಸಹ ಸಂಕಷ್ಟದಲ್ಲಿರುತ್ತೆ. ಆದ್ದರಿಂದ ಎಲ್ಲರೂ ನೀವು ಅಭಿಮಾನಿಗಳು ಮುಂದೆ ಬಂದು ನಿಮ್ಮ ಕೈಯಲ್ಲಾದ ಒಂದು ಸಹಾಯನ, ಅರಣ್ಯಗಳು ಎಷ್ಟಿದೆ ನಮ್ಮ ರಾಜ್ಯದಲ್ಲಿ ಎಲ್ಲದನ್ನು ಒಂದೊಂದು ಪ್ರಾಣಿನ ದತ್ತು ಪಡಿಬೇಕು ಅಂತ ಹೇಳಿದಾಗ ಅರಣ್ಯಗಳ ಕಡೆ ಮುಖಾನೇ ಮಾಡ್ತಾ ಇದ್ದ ಒಂದು ಸಂದರ್ಭದಲ್ಲಿ ಸುಮಾರು 12 ಕೋಟಿ ಒಂದು ವಾರದಲ್ಲಿ ಕಲೆಕ್ಷನ್ ಆಯಿತು. ಸುಮ್ಮನೆ ಆಗುತ್ತಾ? ಈ ಇಂದ್ರಜಿತ್ ಲಂಕೇಶ್ ಹೇಳಿದ್ರೆ 10 ರೂಪಾಯಿ ಅಲ್ಲ, 10 ಪೈಸೆ ಆಗಲ್ಲ. ಇವನು ಏನು ಅಂತ ಇದು ಆರೋಪ ಮಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ. ಅವರ ಹೆಸರಿಗೆ ಮಸಿ ಬಳಿಬೇಕು, ಅವರ ಒಂದು ವ್ಯಕ್ತಿತ್ವನ ಕುಗ್ಗಿಸ್ಬೇಕು, ಅವರ ಒಂದು ಬಲಾನ್ ಕುಗ್ಗಿಸ್ಬೇಕು ಅಂತ ಹೊರಟಿದ್ದಾರೆ. ಅದು ಯಾರಿಂದನೂ ಸಾಧ್ಯ ಇಲ್ಲ. 6.5 ಕೋಟಿ ಜನತೆ ಅವ್ರ ಜೊತೆಯಲ್ಲಿ ಯಾವಾಗಲೂ ಬೆನ್ನೆಲುಬಾಗಿ ನಿಂತಿರುತ್ತೆ. ಅವ್ರ ಸಮಾಜಮುಖಿ ಕೆಲಸಗಳಿಗೆ ನಾವು ಅವ್ರ ಜೊತೆಗೂಡ್ತೀವಿ. ಅವ್ರ ಬರ್ತಡೇ ದಿನ ದುಂಡು ವೆಚ್ಚ ಮಾಡಬಾರ್ದು ಅಂಥೇಳಿ ಎಲ್ಲರಿಗೂ ಅಭಿಮಾನಿಗಳು ಕರೆ ಕೊಡ್ತಾರೆ, ಕೇಕ್ ಕತ್ತರಿಸ್ಬೇಡಿ, ಇನ್ನೊಂದು ಮಾಡಬೇಡಿ, ಬಂದು ದವಸ ಧಾನ್ಯಗಳನ್ನ ಕೊಡಿ, ಅನಾಥಾಶ್ರಮಗಳಿಗೆ ಸಿದ್ಧಗಂಗಾ ಮಠಕ್ಕೆ ಎಲ್ಲ ಕಡೆಯೂ ಇವತ್ತು ಇದು ಮಾಡಿದ್ದಾರೆ. ಆ ಥರ ಹೇಳ್ಕೊತ ಹೋದರೆ ಸುಮಾರು ಕೆಲಸಗಳಿದೆ. ಆದ್ದರಿಂದ ಅವ್ರ ಬಗ್ಗೆ ಇನ್ನೊಂದು ಸತಿ ಮಾತಾಡಬಾರ್ದು ಅಂತ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಂದ್ರಜಿತ್ ಲಂಕೇಶ್ಗೆ ಇದೇ ಥರ ಏನಾದರೂ ಇನ್ನೊಂದು ಸತಿ ರಿಪೀಟ್ ಆಯಿತು ಅಂದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ಇದರಲ್ಲಿ ದರ್ಶನ್ ಸರ್ ಅಭಿಮಾನಿಗಳೇ ಸೇರಿಲ್ಲ, ಇದರಲ್ಲಿ ದರ್ಶನ್ ಸರ್ ಅಭಿಮಾನಿಗಳು ಒಬ್ಬರೇ ಬಂದಿಲ್ಲ, ಮಾಡ್ತಾ ಇಲ್ಲ. ಧ್ರುವ ಸರ್ಜಾ ಸರ್ ಅವರ ಅಭಿಮಾನಿಗಳು ಕಂಪ್ಲೀಟ್ ಧ್ರುವ ಸರ್ಜಾ ಸರ್ ಅಭಿಮಾನಿಗಳು ಬಂದಿದ್ದಾರೆ. ಯಾವುದೇ ರಾಜಕೀಯ ಇನ್ನೊಂದು ಮತ್ತೊಂದು ನೋಡಿದಿರ ಎಲ್ಲ ಪಕ್ಷಗಳವರು ಇಲ್ಲಿದ್ದೀವಿ. ಆಮೇಲೆ ಕನ್ನಡ ಪರ ವೇದಿಕೆಗಳು ಏನಿದೆ ಅವರು ಬಂದಿದ್ದಾರೆ. ಯಾಕೆ ಅಂದರೆ ಒಂದು ಅಭಿಮಾನಕ್ಕೆ ಇವತ್ತೇ ಅಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಯಾರೇ ಒಬ್ಬ ಕಲಾಭಿಮಾನಿಗಳಿಗೆ ಕಲಾವಿದ್ರಿಗೆ ತೊಂದರೆ ಆದರೆ ಇದೇ ರೀತಿ ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಅವ್ರ ಜೊತೇಲಿ ಕೈ ಜೋಡಿಸ್ತೀವಿ, ನಿಲ್ತೀವಿ. ಯಾಕೆ ಅಂದರೆ ದರ್ಶನ್ ಸರು ಪ್ರತಿಯೊಬ್ಬ ಯುವ ಕಲಾವಿದನಿಗೂ ತುಂಬ ಸಪೋರ್ಟ್ ಮಾಡ್ಕೊಂಬರ್ತಾರೆ. 1 ತಿಂಗಳಲ್ಲಿ ಮಿನಿಮಮ್ 15 ಆಡಿಯೋ ಲಾಂಚ್ಗಳಿಗೆ ಹೋಗ್ತಾರೆ, ಟೀಸರ್ ಲಾಂಚ್ಗಳು ಮಾಡ್ತಾರೆ. ಆ ಥರ ಬೆನ್ತಟ್ಟಿ ಇಂಡಸ್ಟ್ರಿ ಯಾರು ಸೊತ್ತು ಅಲ್ಲ, ಯಾರು ಬೇಕಂದರೂ ಬೆಳಿಬೋದು. ಬನ್ನಿ, ರೆಡ್ ಕಾರ್ಪೆಟ್ ಹಾಕ್ತೀನಿ, ಬನ್ನಿ ಬೆಳೀರಿ, ಕಲಾಭಿಮಾನಿ ಕಲಾ ಸೇವೆ ಮಾಡಿ ಅಂತ ದೊಡ್ಡ ಹೃದಯದಿಂದ ಕರೆದು ಅಪ್ಕೊಳ್ಳೋ ಅಂಥ ಗುಣ ದರ್ಶನ್ ಸರ್ದು. ನಾನು ಇದು ಒಂದೇ ಓವರ್ ಆಲ್ ಆಗಿ ಹೇಳೋದು, ಎಲ್ಲ ಅಭಿಮಾನಿಗಳು ಬಂದು ಇವತ್ತು
ಕಂಪ್ಲೇಂಟ್ ಮಾಡಿದ್ದೀವಿ ಟೌನ್ ಸ್ಟೇಷನಲ್ಲಿ. ಸಾರು ಹೇಳಿದ್ದಾರೆ ನಾವು ಆ್ಯಕ್ಷನ್ ತೊಗೊಂತೀವಿ ಅಂತ, ನಮಗೆ ನಂಬಿಕೆ ಇದೆ ಒಂದು ಒಳ್ಳೆ ಆ್ಯಕ್ಷನ್ ತೊಗೊಂತಾರೆ. ಆಮೇಲೆ ಇಂದ್ರಜಿತ್ ಲಂಕೇಶ್ ಈ ಥರ ಮತ್ತೆ ರಿಪೀಟ್ ಮಾಡಬಾರ್ದು ಅಂತ ಅವ್ರಿಗೆ ಆಗ್ರಹಿಸ್ತಾ ಕ್ಷಮೆ ಕೇಳಬೇಕು ಬಹಿರಂಗವಾಗಿ. ನೀವು ಒಂದು ಅಭಿಮಾನಿಗಳೆಲ್ಲ ರೌಡಿಗಳು, ದರ್ಶನ್ ಸರ್ ಅಭಿಮಾನಿಗಳೆಲ್ಲ ರೌಡಿಗಳು ಅಂತ ಹೇಳಿದ್ದಾರೆ. ರೌಡಿಗಳು ಯಾರು ಇಲ್ಲ ಸ್ವಾಮಿ ಇಲ್ಲಿ, ಎಲ್ಲ ಅವರು ಕೆಲಸ ಕಾರ್ಯಗಳು ನೋಡ್ಕೊಂಡು ಕಷ್ಟ ಬಿದ್ದು ದುಡಿದು ಸಂಪಾದಿಸ್ಕೊಂಡು ಇಷ್ಟಪಡ್ತಾ ಇರೋದು ಅಭಿಮಾನ. ಇವತ್ತು ಆ ಮಾತನ್ನು ವಾಪಸ್ ತೊಗೊಬೇಕು, ಬಂದು ಬಹಿರಂಗ ಕ್ಷಮೆ ಕೇಳಿ ಈ ಥರ ಯಾರಿಗೆ ಕಲಾವಿದ್ರಿಗೂ ನೀವು ಮಾಡಬಾರ್ದು ಇನ್ನು ಮುಂದೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಸೇರಿರೋ ಪ್ರತಿಯೊಬ್ಬರಿಗೂ ಇದು ಸೇರಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ತಿಳಿಸೋಕ್ಕೆ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನ ತಿಳಿಸೋಕೆ ಕೋರ್ಕೊಂಡು ಸರ್ ಇವತ್ತು.